ಸರ್, ಇದು ಯಾಕಿಡ ಸರ್? ಇದು ಇದು ರಂಬುಟೈನ್ ಅಂತ ಕೇಳಿದಿರ ನೀವು? ರಂಬುಟೈನ್ ಗೊತ್ತಾ? ಇದು ರಂಬುಟೈನ್ ಗಿಡ. ರಂಬುಟೈನ್ ಗಿಡ ಆದರೆ ಈ ಸರಿ ಬಂಪರ್ ಕ್ರಾಪ್ ಆಯ್ತು ನನಗೆ. ಇದರಲ್ಲಿ ಕೆ ಜಿ ಅಂತೇಳಿ ಅಲ್ಲ, ನಾವು ಮನೆಗೇನು ಯೂಸ್ ಮಾಡಿದ್ದೇವೆ ಮತ್ತು ಮಾರೋದು ಸ್ವಲ್ಪ ಸ್ವಲ್ಪ 3 ಕಿಲೋ 2 ಕಿಲೋ ಆ ಥರ ಮಾರಿ. ಇದು ಕಮರ್ಷಿಯಲ್ ಅಲ್ಲ, ಒಂದು ಗಿಡದಲ್ಲಿ ಆ ಗಿಡಕ್ಕೆ ಅಷ್ಟು ಸಾಕು ನಿಮಗೆ. ಮತ್ತು ಜಾಸ್ತಿ ಆ ಥರ ಒಂದು 50 ಗಿಡ ಇದ್ದರೆ ಟನ್ ತನಕ ತೆಗಿಬೋದು. ಹೌದು, ಆ ಥರ ಕರ್ಬೇವಿನ ಸೊಪ್ಪು. ಇದು ಬಿಂಬಲಿ ಗಿಡ, ಹುಳಿ ನಾವು ಸಾರೆಲ್ಲ ಮಾಡ್ತೇವೆ. ಓಕೆ ಓಕೆ. ಈ ತ ಗಿಡ ಹುಳಿ ಬಿಡುದು, ಇದು ದೊಡ್ಡದಾಗ್ತದೆ ದೊಡ್ಡದಾಗ್ತದೆ ದೊಡ್ಡದಾಗ್ತದೆ. ಇನ್ನೊಂದು ವಿಚಿತ್ರ ಗಿಡ ಅಂತ ಹೇಳಿದರೆ ನಿಮಗೆ, ಇದು ಒಂದು ಮಿರಾಕಲ್ ಪ್ಲ್ಯಾಂಟ್ ಅಂತ ಹೇಳ್ತಾ ಇದ್ದೇವೆ. ಈ ಗಿಡ ಇದಲ್ಲ, ಇದು ಮಿರಾಕಲ್ ಪ್ಲ್ಯಾಂಟ್. ಇದರಲ್ಲಿ ಹಣ್ಣಾಗ್ತದೆ, ಚಿಕ್ಕದು ಹಣ್ಣಾಗ್ತದೆ. ಈ ಹಣ್ಣು ನೀವು ಬಾಯಿಗೆ ಹಾಕಿ ತಿಂದರೆ, ತಿಂದಮೇಲೆ ಯಾವುದು ನೀವು ತಿನ್ನಿ, ಹುಳಿ ಯಾಕೆಂದರೆ ಲಿಂಬೆ ಹಣ್ಣು ತಿನ್ನಿ, ಈ ಬಿಂಬಲಿ ತಿನ್ನಿ, ಕಡವಲಕಾಯಿ ಎಂತ ಹೇಳ್ತಾರೆ ಕರೆಲ್ಲ ಅಗಲಕಾಯಿ ಅದು ಯಾವುದು ತಿನ್ನಿ, ಕೈ ಸಿ ಎಲ್ಲ ತಿಂದರೆ ನಿಮಗೆ ಸಿಹಿ ಆಗ್ತದೆ. ಇದು ಫ್ರೂಟ್ ತಿಂದು ಆಮೇಲೆ ನೀವು ಎಂಥದ್ದು ಬೇಕಾದರೆ ತಿನ್ನಿ. ನೀರು ಕುಡಿಯಿರಿ ನೀರು ಕುಡಿಯೋತ್ತಿಗೂ ನೀರೇ ಸ್ವೀಟ್ ಆಗ್ತದೆ. ಎಂಥದ್ದು ತಿಂದ್ರೂ ಸ್ವೀಟ್. ಮಿರಾಕಲ್ ಫ್ರೂಟ್. ಇಲ್ಲಿ ಬನ್ನಿ, ಈ ಕಡೆ ಬಂದರೆ ಇದೊಂದು ಇನ್ನೊಂದು ಪ್ಲ್ಯಾಂಟ್. ಇದು ನೀವು ಬೇಕಾದ್ರೆ ಹತ್ರ ಬನ್ನಿ. ಇಲ್ಲಿ ಇದು ಕರಿಮೆಣಸು, ಇದು ಇದಕ್ಕೆ ಗಿಡಕ್ಕೆ ಹೋಗಲ್ಲ. ಓಕೆ ಓಕೆ. ಇದಕ್ಕೆ ಹೆಸರು ಬುಷ್ ಪೆಪ್ಪರ್ ಅಂತೇಳಿ. ಬುಷ್ ಪೆಪ್ಪರ್. ಓಕೆ ಓಕೆ. ಇದು ಇದೇ ಇದೇ ಥರ ಆಗಿ ಬುಷ್ ಆಗಿ ಬರ್ತದೆ. ಬುಷ್ ಪೆಪ್ಪರ್ ಇದಕ್ಕೆ ತಳಿನೇ ಬುಷ್ ಪೆಪ್ಪರ್. ಇದು ಹೇಳಿದೆ ಬುಷ್ ಪೆಪ್ಪರ್. ಇದರಲ್ಲಿ ನೋಡಿ ನೀವು ಎಲ್ಲಿಯಾದರೂ ಗಿಡಕ್ಕೆ ಹತ್ತು ಅಂತ ಬೇರೆ ಇಲ್ಲ. ಎಷ್ಟು ಕೆಜಿ ಬಿಡುತ್ತೆ ಸರ್ ಇದರಲ್ಲಿ? ಇದರಲ್ಲಿ ಕರೆಕ್ಟಾಗಿ ತೆಗಿಬೇಕಾದ್ರೆ ಒಂದು ಗಿಡದಲ್ಲಿ 5 ಕಿಲೋ ಒಣಗಿದ ಮೇಲೆ ಸಿಕ್ಕುತ್ತೆ. ಇದು ನೀವು ಎಷ್ಟು ವರ್ಷ ಆಯಿತು ಬುಷ್ ಪೆಪ್ಪರ್? ಇದು ವರ್ಷ ಆಯಿತು ಇದು ನೆಟ್ಟು ಒಂದು 5-6 ವರ್ಷ ಆಯಿತು. 5-6 ವರ್ಷ ಆಯಿತು. ಇಲ್ಲ, 2 ವರ್ಷದೊಳಗೆ 2-3 ವರ್ಷದೊಳಗೆ 2 ವರ್ಷದೊಳಗೆ ಫಸಲು ಸ್ಟಾರ್ಟ್ ಆಗ್ತದೆ. 2 ವರ್ಷದೊಳಗೆ. ಹೌದು. ಇದು ಎಲ್ಲಿಂದ ತಂದಿದ್ದು ಬುಷ್ ಪೇಪರ್? ಇದು ಇಲ್ಲೇ ನಮ್ಮ ಒಂದು ಹಾರ್ಟಿಕಲ್ಚರ್ ಅಲ್ಲಿ. ಇದು ಮರ ಕಪ್ಸಂಗಿಲ್ಲ. ಇದು ಎಲ್ಲಿ ನಿಮ್ಮ ಹತ್ರ ಇಲ್ಲಿ ಬೇರು ಕಾಣುದೇ ಇಲ್ಲಲ್ಲ ಮರ ಕತ್ತಕ್ಕೆ. ಇದು ಹೀಗೆ ಬುಷ್ ಆಗಿ ಬರ್ತದೆ. ಅದಕ್ಕೆ ಬುಷ್ ಪೇಪರ್. ಇದಕ್ಕೆ ಬುಷ್ ಪೇಪರ್, ಹೆಸರೇ ಬುಷ್ ಪೇಪರ್ ಅಂತೇಳಿ. ಇದರಲ್ಲಿ ನೋಡಿ ಫ್ರೂಟ್ ಹೇಗೆ ಬಂದಿದೆ, ಚೆನ್ನಾಗಿ ನೋಡಿ, ಎಲ್ಲ ಫ್ರೂಟ್ ಬಂದಿದೆ ನೋಡಿ. ತುಂಬ ಫ್ರೂಟ್ ಇದೆ. ಎಲ್ಲಿಯಾದರೂ ಅಡುಗೆ ನೋಡಿದ್ರು ನೋಡಿ ನೋಡಿ ಈ ಥರ ನೋಡಿದರೆ ನೋಡಿ ಇಲ್ಲಿ ನೋಡಿ. ಹೌದು ನೋಡಿ. ಓಕೆ ಓಕೆ. ಇದರಲ್ಲಿ ಒನ್ ಆ್ಯಂಡ್ ಯಾವುದು ಅಡ್ವಾಂಟೇಜ್ ಅಂತ ಹೇಳಿದರೆ, ಮರಕ್ಕೆ ಬಿಟ್ಟರೆ ಮರಕ್ಕೆ ಹತ್ತುವಾಗೆ ಬೇಕಾಗಿಲ್ಲ. ಇಲ್ಲಿ ಯಾರಾದ್ರು ಚಿಕ್ಕ ಮಕ್ಕಳು ಬಂದ್ರೂ ಕೀಳೋಕ್ಕೆ ಒಳ್ಳೆಯದಾಗ್ತದೆ, ಈಸಿ ಆಗ್ತದೆ. ಏನು ಲೇಬರ್ ಉಳಿತದೆ. ಎಲ್ಲಿಯಾದರೂ ಇದೇ ನಡುವುದಾದರೆ ಇದಕ್ಕೆ ಜಾಗ ಜಾಸ್ತಿ ಬೇಕಾಗಿಲ್ಲ. ಕಾಫಿ ತೋಟದಲ್ಲಿ ಒಂದು ಕಾಫಿ ಗಿಡದ ಪ್ಲೇಸ್ ಅಷ್ಟು ಮಾಡಿದರೆ ಬೇರೆ ನಿಮಗೆ ಬೇರೆ ಇದು ಹಾಕಬೇಕಾಗುತ್ತೆ, ಎಲ್ಲಿಯಾದರೂ ಹಾಕುತ್ತೆ. ಇದು ಯಾರಿಗಾದರೂ ಇದು ಮಾಡುವುದಂತ ಹೇಳಿದರೆ, ಯಾರ ಹತ್ರ ಜಾಗ ಇದ್ದರೆ, ಜಮೀನು ಇದ್ದರೆ, ಆ ಜಮೀನಲ್ಲಿ ಈ ಥರ ಹಾಕಿದರೆ ಅವ್ರಿಗೇನು ಖರ್ಚೇ ಕಡಿಮೆ, ಖರ್ಚೇ ಇಲ್ಲ. ಯಾಕೆಂತೇಳಿ ಏನು ಖರ್ಚೇ ಇಲ್ಲ, ಅದಕ್ಕೆ ಸ್ವಲ್ಪ ಬುಡಕ್ಕೆ ಹಾಕಿದರೆ ಆಯಿತು. ನೋಡಿ ಈ ಥರ ಕಾಯಿ ಬಿಟ್ಟಿದೆ ನೋಡಿ ನೋಡಿ, ಎಲ್ಲಿ ನೋಡಿದ್ರು ನೋಡಿ ಈ ಥರ ಕಾಯಿ ಬಿಟ್ಟಿದೆ ನೋಡಿ. ಸುತ್ತಲೂ ನೋಡಿ, ನೀವು ಎಲ್ಲಿ ನೋಡಿದ್ರೂ ಕಾಯಿ ಉಂಟು. ಚಪ್ಪರ ಅಂತೇಳಿ ಇಲ್ಲ, ಇದು ಹಾಗೆ ಬರುದೇ ಹಾಗೆ. ನಾನು ಯಾಕಂತೇಳಿದರೆ ಜಮೀನಿಗೆ ಟಚ್ ಆಗ್ತದೆ ಅಂತೇಳಿ ಸ್ವಲ್ಪ ಎತ್ತರ ಮಾಡಿ ಇಟ್ಟಿದ್ದೇನೆ ನೋಡಿ.